ಇನ್ನು ಪಿಎಸ್ಐ ಕೇಸ್ ಸಂಬಂಧ ದಿವ್ಯ ಹಾಗೆ ಗ್ಯಾಂಗ್ ಅನ್ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸಿಐಡಿ ಕಚೇರಿಯಿಂದ ದಿವ್ಯ ಹಾಗೆ ಗ್ಯಾಂಗ್ ಅನ್ನ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ವೈದ್ಯಕೀಯ ತಪಾಸಣೆ ಮಾಡೋದಕ್ಕೆ ಜಿಮ್ಸ್ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗಿದೆ. ಪಿಎಸ್ಐ ಕೇಸ್ ಸಂಬಂಧ ದಿವ್ಯ ಹಾಗೆ ಗ್ಯಾಂಗ್ ಅನ್ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸಿಐಡಿ ಕಚೇರಿಯಿಂದ ದಿವ್ಯ ಹಾಗೆ ಗ್ಯಾಂಗ್ ಅನ್ನ ಜಿಮ್ಸ್ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ. ವೈದ್ಯಕೀಯ ತಪಾಸಣೆ ಮಾಡೋದಕ್ಕೆ ಅವರನ್ನ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ದಿವ್ಯ ಅಗರಗಿ, ಅರ್ಚನಾ, ಜ್ಯೋತಿ ಪಾಟೀಲ್, ಸುನೀತಾ, ಸುರೇಶ್ ಕಾಟೇಂಗಾವ್ ಸೇರಿದಂತೆ ಏಳು ಮಂದಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಒಟ್ಟು ಏಳು ಜನರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏಳು ಜನರ ಆರೋಪಿಗಳನ್ನು ವೈದ್ಯಕೀಯ ತಪಾಸಣೆಗೆ ಸಿಐಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಕಲಬುರಗಿಯ ಸಿಐಡಿ ಕಚೇರಿಯಿಂದ ನೇರವಾಗಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿರ್ತಕ್ಕಂಥದ್ದು. ದಿವ್ಯ ಅಗರಗಿ, ಅರ್ಚನಾ, ಜ್ಯೋತಿ ಪಾಟೀಲ್, ಸುನೀತಾ ಹಾಗೆ ಸುರೇಶ್ ಕಾಟೇಗಾವ್ ಇವರೆಲ್ಲರನ್ನ ವೈದ್ಯಕೀಯ ತಪಾಸಣೆಗೆ ಈಗ ಒಳಪಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ದಿವ್ಯ ಅಗರಗಿಗೆ ಇಲ್ಲಿ ಮೇನ್. ಸೊ ಇವರೆಲ್ಲರೂ ಈ ಸುರೇಶ್ ಕಾಟೇಗಾವ್ ಏನಿದ್ದಾರಲ್ಲ ಇವರು ಸಪೋರ್ಟ್ ಮಾಡಿರ್ತಕ್ಕಂಥದ್ದು, ಇವರು ಉಳ್ಕೊಳ್ಳೋದಕ್ಕೆ ತಲೆಮರೆಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಸುರೇಶ್ ಕಾಟೇಗಾವ್. ಸೊ ಹಾಗಾಗಿ ಅವರು ಸಹ ಈ ಒಂದು ಪ್ರಕರಣದಲ್ಲಿ ಸಿಲುಕಾಕ್ಕೊಂಡಿದ್ದಾರೆ, ತಗಲಾಕ್ಕೊಂಡಿದ್ದಾರೆ, ಆರೋಪಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಸಹಾಯ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಸೊ ಹಾಗಾಗಿ ಎಲ್ಲರನ್ನ ಈಗ ವೈದ್ಯಕೀಯ ತಪಾಸಣೆಗಾಗಿ ಜಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದಿವ್ಯ ಅಗರಗಿಯಿಂದಲೂ ಸಹ ಸಾಕಷ್ಟು ಮಾಹಿತಿನ ಬಾಯಿಬಿಡಿಸುವಂತಹ ಪ್ರಯತ್ನದಲ್ಲಿ ಸಿಐಡಿ ಅಧಿಕಾರಿಗಳಿದ್ದಾರೆ. ಇನ್ನು ಈ ಪ್ರಮುಖ ಆರೋಪಿ ಹೆಡ್ ಮಾಸ್ಟರ್ ಕಾಶಿನಾಥ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಹುಶಃ ಆ ವ್ಯಕ್ತಿ ಸಿಕ್ಕಿದ್ರೆ ಮತ್ತೊಂದಿಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಆತನ ಪಾತ್ರ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ದಿವ್ಯ ಅಗರಗಿ ಆಲ್ರೆಡಿ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವ ನಿಟ್ಟಿನಲ್ಲಿ ತನ್ನ ಮೊಬೈಲನ್ನೇ ನಾಶ ಮಾಡಿಬಿಟ್ಟಿದ್ದಾರೆ, ಒಡೆದಾಕ್ಬಿಟ್ಟಿದ್ದಾರೆ. ಸೊ ಅದರ ಇನ್ಫಾರ್ಮೇಶನ್ ಸಹ ಕಲೆ ಹಾಕ್ತಾ ಇದ್ದಾರೆ.